ದಲಿತ ನಾಯಕರು ಅಥವಾ ದಲಿತ ಜನಸಾಮಾನ್ಯರು ಅಂದ್ರೆ ಎಲ್ಲರಿಗೂ ಕೂಡ ಒಂದು ರೀತಿ ಲೆಕ್ಕವೇ ಇಲ್ಲ ಅಲ್ಲಿ. ಸೊ ಈ ಕಡೆ ಕಾಂಗ್ರೆಸ್ನಲ್ಲೂ ಅದೇ ಕೆಲಸ ಆಗ್ತಾ ಇದೆ, ಬಿಜೆಪಿಯಲ್ಲೂ ಅದೇ ಆಗ್ತಾ ಇದೆ. ಸೊ ಬಿಜೆಪಿಲಿ ಈಗ ಏಕಾಏಕಿ ಏನು ಮೀಸಲಾತಿ ಘೋಷಣೆ ಆಗಿದೆ, ಸೊ ಅದರ ಇದನ್ನ ಇಟ್ಕೊಂಡು ಚರ್ಚೆ ಮಾಡ್ತೀರಿ, ಅದನ್ನ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ತೀರಿ. ಈಗ ಮೀಸಲಾತಿ 2% ಜಾಸ್ತಿ ಆಯ್ತು, ಶೆಡ್ಯೂಲ್ ಕಾಸ್ಟ್ ಅವರಿಗೆ 4% ಜಾಸ್ತಿ ಆಯ್ತು, ಶೆಡ್ಯೂಲ್ ಟ್ರೈಬ್ ಅವ್ರಿಗೆ ಅನ್ನೋ ಸಂತೋಷ ಆತನು ತೃಪ್ತಿ ನನಗೂ ಇಲ್ಲ ಯಾರಿಗೂ ಇಲ್ಲ. ಅದು ಬಾಬಾ ಸಾಹೇಬ್ರ ಮೀಸಲಾತಿ ಕೊಟ್ಟಾಗ ಇದು ವಿಚಾರ ಜನಕ್ಕೆ ಗೊತ್ತಾಗಬೇಕು. ಬಾಬಾ ಸಾಹೇಬ್ರ ಮೀಸಲಾತಿ ಕೊಟ್ಟಾಗ ಕೇವಲ 6 ಜಾತಿ ಇತ್ತು, 6 ಜಾತಿ ಇದ್ದಾಗ 15% ಓಕೆ 95 ಜಾತಿ ಸೇರಿಸಿದ್ರು. ಇವತ್ತು 95 ಜಾತಿ ಸೇರ್ಪಡೆ ಆದ್ರೂ 7% ಗೆ ತೃಪ್ತಿ ಪಡಬೇಕಾ ನಾವು? 95 ಜಾತಿ ಸೇರ್ಪಡೆ ಆಗಿದೆ ಆ ಜನಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ಸರ್ಕಾರವು ಈ ಏಕಾಏಕಿ ಮೊನ್ನೆ ಇಲ್ಲ ಇಲ್ಲ ಏಕಾಏಕಿ ಅಲ್ಲ ಘೋಷಣೆ ಮಾಡಿದ್ರು. ನಾಗಮೋಹನ್ ದಾಸ್ ಅವರು ಏನು ವರದಿ ಕೊಟ್ಟಿದ್ರು ಅದನ್ನ ಊರ್ಜಿತ ಮಾಡಕ್ಕೆ ಪ್ರಯತ್ನ ಮಾಡಿದ್ರು. ಇವನ ಸಂದರ್ಭಕ್ಕೆ ಈಗ ಈ ನಾಗಮೋಹನ್ ದಾಸ್ ಕಪಲಿಜರಿಗೆ ಅಥವಾ ಬೇರೆ ಬೇರೆ ಸಮುದಾಯದವರಿಗೆ ಎಸ್ಟಿ ಸಮುದಾಯಕ್ಕೆ ಸೇರಿಸಿ ಅಂತ ಹೇಳಿ ನಾಗಮೋಹನ್ ದಾಸ್ ಅವರು ಹೇಳಿದ್ರ? ಅವ್ರನ್ನ ಯಾಕೆ ಈಗ ಎಸ್ಟಿ ಸಮುದಾಯದಲ್ಲಿ ಸೇರಿಸಿ? ಅಲ್ಲಿ ಈಗ ಈಗ ಆಗಿರ್ತಕ್ಕಂಥ ಇಡೀ ಉತ್ತರ ಕರ್ನಾಟಕ ಈಗ ಹೊತ್ತು ಉರಿತಾ ಇದೆ. ನಿನ್ನೆ ಮೊನ್ನೆ ಬಳ್ಳಾರಿಯಲ್ಲಿ ನಡೆದಂತ ಸಂದರ್ಭದಲ್ಲೂ ಕೂಡ ಪರಿಶಿಷ್ಟ ವರ್ಗದ ಸಮುದಾಯದ ಜನ ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತಾರೆ. ಸೊ ಈ ತರದ ಏನಕ್ಕೆ ಇದು ನಮ್ಮ ಅವಾಂತರಗಳನ್ನು ಕ್ರಿಯೇಟ್ ಮಾಡಿದ್ವಿ? ಇವೆಲ್ಲ ವೋಟ್ ಬ್ಯಾಂಕ್ ರಾಜಕಾರಣ. ನೋಡಿ ಇದನ್ನೆಲ್ಲ ಮಾಡಿ 95 ಜಾತಿ ಸೇರಿಸಿದವರು ಕಾಂಗ್ರೆಸ್ ಯಾರನ್ನು ಸೇರಿಸಿಲ್ಲ. ನಾವು ನಮ್ಮನ್ನು ಸೇರಿಸಿದ ಪ್ರಶ್ನೆ ಬರದೇ ಇಲ್ಲದು ಅದಕ್ಕೆ ಸಂವಿಧಾನಾತ್ಮಕವಾದಂತ ಅರ್ಹತೆಗಳಿದ್ರೆ ಮಾತ್ರ ಸೇರ್ಪಡೆ ಆಗ್ತವೆ. ನಾವು ಅದನ್ನು ಹೇಳ್ತಾ ಇದ್ದೇವೆ. ನೀವು ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ವಿಸ್ತರಣೆ ಮಾಡಿ, ಜನಸಂಖ್ಯೆಗೆ ಅನುಗುಣವಾಗಿ ಯಾವ್ದಾದ್ರು ಜಾತಿಗಳ ತರೋ ಬದಲು ಅದನ್ನ ಬೇರೆ ಬೇರೆ ಒಂದು ಇದನ್ನ ಮಾಡಿ, ಎಸ್ಸಿನೋ ಅಥವಾ ಎಸ್ಸಿನಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಎಸ್ಸಿನೋ ಅಥವಾ ಈ ಸರಿಯಾದ ಎಸ್ಸಿ ಆ ಥರ ಮಾಡಿ, ಯಾರ್ಯಾರನ್ನೂ ಸೇರಿಸುವಂತ ಕೆಲಸ ಆಗ್ಬಾರ್ದು ಅಂತಕ್ಕಂತ ಮಾತನ್ನ ನಾವು ಈಗಾಗಲೇ ಹೇಳಿದೀವಿ. ಸರ್ಕಾರ ಅದ್ರ ಬಗ್ಗೆ ಸಮಗ್ರವಾದಂತ ಇಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಒಂದು ಈಗಾಗಲೇ ಏನು ಬಿಜೆಪಿ ಈಗ ಆಲ್ರೆಡಿ ಕೆಲವು ಹೊಸ ಜಾತಿಗಳನ್ನ ಈಗ ಪರಿಶಿಷ್ಟ ವರ್ಗಕ್ಕೆ ಸೇರಿಸಾಗಿದೆ. ಸೊ ಇದು ಇಡೀ ಉತ್ತರ ಕರ್ನಾಟಕದಲ್ಲಿ ಒಂದು ಹೊಸ ಒಂದು ರೀತಿ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ. ಗುಜರಾತ್ ಚುನಾವಣೆಯಲ್ಲೂ ಕೂಡ ಈ ರಾಜಕೀಯ ಪಕ್ಷಗಳು ಪರಿಶಿಷ್ಟ ವರ್ಗ ಮತ್ತೆ ಪರಿಶಿಷ್ಟ ಜಾತಿಯ ಜನರನ್ನೇ ಟಾರ್ಗೆಟ್ ಮಾಡಿಕೊಂಡು ಇಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಹಪಾಪಿಸ್ತಾ ಇದ್ದಾವೆ. ಇಲ್ಲಿ ಕರ್ನಾಟಕ ಚುನಾವಣೆ ಇನ್ನೇನು ಕೆಲವೇ ದಿನಗಳಲ್ಲಿ ಕರ್ನಾಟಕದಲ್ಲೂ ಕೂಡ ಚುನಾವಣೆ ಘೋಷಣೆ ಆಗುತ್ತೆ. ಸೊ ಇಲ್ಲೂ ಕೂಡ ಈಗ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಪರಿಶಿಷ್ಟ ವರ್ಗ ಮತ್ತು ಪರಿಶಿಷ್ಟ ಜಾತಿಯ ಜನರನ್ನ ಟಾರ್ಗೆಟ್ ಮಾಡಿಕೊಂಡು ಚುನಾವಣೆಗೆ ಹೋಗ್ತೀರಿ. ಸೊ ಇಲ್ಲಿ ಮೀಸಲಾತಿ ಹೇಗೂ ಈಗ ಆಲ್ರೆಡಿ ಸರ್ಕಾರ ಒಂದು ಡಿಸಿಷನ್ ತೆಗೆದುಕೊಂಡಿದೆ, ಅದು ಮುಂದೆ ಈ ರಾಷ್ಟ್ರಪತಿಗಳ ಅಂಕಿತ ಬೀಳುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ಅದನ್ನೇ ರಾಜಕೀಯ ಲಾಭವಾಗಿ ಬಳಸ್ಕೊಳ್ಳಿಕ್ಕೆ ಈಗ ನಿಮ್ಮ ಪಕ್ಷ ಕೂಡ ಸಿದ್ಧ ಆಗಿದೆ. ಹಾಗಾದ್ರೆ ನಮ್ಮ ಪಕ್ಷ ಸಿದ್ಧ ಆಗಿರೋದು ಉದ್ದೇಶದಿಂದಲ್ಲ, ಬಹಳ ದಿನದ ಕೂಗಿದೆ, ಜನ ಬಹಳ ದಿವಸದಿಂದ ಬಯಸಿದ್ದಾರೆ ಮೀಸಲಾತಿ ಎಷ್ಟೇಳ ಹಾಕ್ಬೇಕು ಹಾಕ್ಬೇಕು. ಈಗ ಒಂದು ಯಾಕೆಂದ್ರೆ ಈಗ ಒಂದು ರೀತಿ ಮೀಸಲಾತಿಗೆ ಸರ್ಕಾರ ಘೋಷಣೆ ಮಾಡಿದೆ. ಸೊ ಅದನ್ನು ನೀವು ಪ್ರತಿ ಏನು ನಿಮ್ಮ ಜನಸಂಕಲ್ಪ ಯಾತ್ರೆಯಲ್ಲೂ ಕೂಡ ನೇರವಾಗಿ ಹೋಗೋದು, ಅದೇ ಮೀಸಲಾತಿ ವಿಚಾರಗಳನ್ನೇ ಇಟ್ಕೊಳ್ಳೋದು, ಜನರನ್ನ ದಿಕ್ಕು ತಪ್ಪಿಸೋದು. ಈಗ ರಾಷ್ಟ್ರಪತಿಗಳ ಅಂಕಿತ ಬಿದ್ದಿದೆಯಾ? ಅಂಕಿತ ಬೀಳದನೆ ಈಗ ಆಲ್ರೆಡಿ ಏಕಾಏಕಿ ಇದು ಸರ್ಕಾರ ಜಾರಿಗೆ ತರಲಿಕ್ಕೆ ಸಂಪೂರ್ಣವಾಗಿ ಆಗುತ್ತಾ ಇದು ಕಾನೂನುಬದ್ಧವಾಗಿ ಅದು ಸಾಧ್ಯ ಇದೆಯಾ? ಕಾನೂನಾತ್ಮಕವಾದಂತಹ ಕ್ರಮಗಳನ್ನ ತಗೊಳ್ಬೇಕಾದಾಗ ಕಾನೂನಾತ್ಮಕವಾಗಿ ಅದು ಕಾನೂನು ಕೆಲಸಗಳನ್ನ ಬಿಜೆಪಿ ಸರ್ಕಾರ, ಬಿಜೆಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಯಾರೇ ಆಗಲಿ ಅದು ಮಾಡಲೇಬೇಕಾಗ್ತದೆ. ಏಕಾಏಕಿ ಒಂದೇ ಸನಿ ರಾಷ್ಟ್ರಪತಿ ಅಂಕಿತ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಈಗಾಗಲೇ ಘೋಷಣೆ ಆಗಿದೆ, ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿದೆ, ಮುಂದೆ ಬಜೆಟ್ ಮತ್ತಷ್ಟು ಚರ್ಚೆ ಮಾಡ್ತೀನಿ. ಈಗ